ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ಇವತ್ತಿನ ವೀಡಿಯೋಲಿ ಗ್ರ್ಯಾಂಡ್ ವಿಟಾರ ಹಾಗೂ ನೆಕ್ಸಾನ್ನ ಕಂಪೇರ್ ಮಾಡ್ತೀನಿ, ಯಾಕಂದರೆ ನೆಕ್ಸಾನ್ ನನ್ನ ಹತ್ರ ಇರೋದ್ರಿಂದ ಸೇಫ್ಟಿ ವೈಸು, ಕ್ವಾಲಿಟಿ, ಫಿಟ್ ಆ್ಯಂಡ್ ಫಿನಿಶ್ ವೈಸು ಯಾವುದು ಬೆಟರು, ಸ್ಪೆಕ್ ವೈಸು ಯಾವುದು ಬೆಟರು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ಬಿಕಾಸ್ ನನ್ನ ತಮ್ಮವ್ರ ಗಾಡಿ ನೋಡ್ತಾ ಇದ್ದಾರೆ. ನೀವೇನಾದರೂ 13 ಲಕ್ಷದ ಒಳಗಡೆ ಗಾಡಿ ನೋಡ್ತಾ ಇದ್ದರೆ ಗ್ರ್ಯಾಂಡ್ ವಿಟಾರ ಇಷ್ಟ ಮೋಸ್ಟ್ ಸೆಲ್ಲಿಂಗ್ ವೆಹಿಕಲ್ 2022-23 ಯಾಕಂದರೆ ಬಿಕಾಸ್ ಆಫ್ ಇಟ್ಸ್ ಮೈಲೇಜ್, ಆಮೇಲೆ ಬಿಕಾಸ್ ಆಫ್ ಇಟ್ಸ್ ಲೆಂತ್ ಡೈಮೆನ್ಷನ್, ಆಮೇಲೆ ಬಿಲ್ಡ್ ಕ್ವಾಲಿಟಿ ಅನ್ನೋಕ್ಕಿಂತ ರೈಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಒಳಗಡೆ ಕೂತ್ಕೊಳ್ಳೋಂಗಂತೂ ತುಂಬ ಕಂಫರ್ಟಬಲ್ ಆಗಿದೆ. ನಾವು ಶೋರೂಮ್ಗೆ ಹೋಗ್ಬಿಟ್ಟು ಎಲ್ಲ ಥರ ಚೆಕಪ್ಪು ಮಾಡಿದ್ವಿ. ಬಂದುಬಿಟ್ಟು ಟೈರ್ ಸೈಜು 215, R17 ಬರುತ್ತೆ 60. ಈ ಪ್ರೈಸಲ್ಲಿ ಇಷ್ಟು ದೊಡ್ಡ ಟೈರು, ಇಷ್ಟು ದೊಡ್ಡ ಗಾಡಿ ಬರುತ್ತಾ ಅನ್ನೋದೇ ನನಗೆ ದೊಡ್ಡ ಕ್ವೆಶ್ಚನ್ ಆಗಿತ್ತು. ಬಂದುಬಿಟ್ಟು ನಿಮಗೆ ಟೆಸ್ಟ್ ಸ್ಕ್ರೀನ್ ಒಂದು ಬಿಟ್ಟರೆ ಪ್ರತಿ ಒಂದೂ ಈ ಗಾಡೀಲಿ ಬರುತ್ತೆ. ನಿಮಗೆ 3 ಹೆಡ್ರೆಸ್ಟು ಮೇಲೆ ಹಿಂದೆ ಸೀಟ್ಗೆ, ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ ಸ್ಟೇರಿಂಗ್ ಮೌಂಟ್ಸು ಎಲ್ಲ ಬಂದುಬಿಡುತ್ತೆ. ಸೊ ಈ ಪ್ರೈಸ್ಗೆ ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ಹಾಗೆಯೇ ನಾವು ರೆಪ್ರೆಸೆಂಟೇಟಿವ್ ಹತ್ರ ಮಾತಾಡ್ತಾ ಇದ್ವಿ, ನಮಗಾದಷ್ಟು ಕ್ವಾಲಿಟಿ ಚೆಕಪ್ನು ಮಾಡಿದ್ವಿ. ಕ್ವಾಲಿಟಿ ಇಸ್ ಡಿಫ್ರೆಂಟ್, ಸೇಫ್ಟಿ ಇಸ್ ಡಿಫ್ರೆಂಟ್. ಗಾಡಿ ಬಾನೆಟ್ ಆಗಲಿ, ಡೋರ್ ಆಗಲಿ ತೆಳ್ಳಗಿದೆ ಅಂದಿದ ತಕ್ಷಣ ಸೇಫ್ಟಿಲಿ ಡಮಾರಾಗಿದೆ ಅಂತ ಅರ್ಲ. ಯಾಕಂದರೆ ಗಾಡಿದು ಲೆಂತು, ಆಮೇಲೆ ಇಂಜಿನಿಂದ ಡ್ರೈವರ್ಗಿರುವಂಥ ಸ್ಪೇಸೂ ಮ್ಯಾಟರ್ ಆಗುತ್ತೆ. ಈಗ 90 ಡಿಗ್ರೀಲಿ ಗಾಡಿ ಡೋರ್ ಕೂಡ ಓಪನ್ ಆಗುತ್ತೆ. ನಿಮ್ಮ ಮನೇಲಿ ಹಿರಿಯರ್ ಇದ್ದರೆ ಆರಾಮಾಗಿ ಹತ್ತಿಸ್ಕೋಬೋದು ಗಾಡಿಗೆ. ಆಮೇಲೆ ಹಿಂದ್ಗಡೆ ನಾವು ಸೀಟ್ ಕಂಫರ್ಟ್ ನೋಡಿದ್ವಿ, ಹೆಡ್ ರೂಮ್ ಅಂತೂ ತುಂಬ ಚೆನ್ನಾಗಿದೆ. ನೀವೇನಾದರೂ ಫ್ರಾನ್ಸ್ಗೆ ಹೋಗ್ತಿದ್ರೆ ಸ್ವಲ್ಪ 1.5 ಲಕ್ಷ ಜಾಸ್ತಿ ಕೊಟ್ಟು ಈ ಗಾಡಿ ಬೇಸ್ ಮಾಡಲನ್ನ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಲಾಂಗ್ ಡ್ರೈವ್ಗೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಗಾಡಿ. ಆಮೇಲೆ ಡೋರ್ದು ನೆಕ್ಸಾನ್ ಜೊತೆ ಎಲ್ಲ ಕಂಪೇರ್ ಮಾಡಿದ್ರೆ ಟಾಟಾ ಸ್ಟೀಲ್ಸ್ ಜೊತೆ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಬಾನೆಟ್ನ ಫ್ರಂಟಲ್ಲೆಲ್ಲ ಪ್ರೆಸ್ ಮಾಡಿಬಿಟ್ಟೆಲ್ಲ ನೋಡಿದ್ವಿ. ನೆಕ್ಸಾನ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಕ್ವಾಲಿಟಿ ಮೆಟಲ್ ಕ್ವಾಲಿಟಿ ವೈಸು ಇದು ಸ್ವಲ್ಪ ಕಮ್ಮಿ ಇದೆ. ಆದ್ರೂ ಇದ್ರ ಮೈಲೇಜ್ ಜಾಸ್ತಿ ಬರುತ್ತೆ. ಬಿಕಾಸ್ ಇದ್ರ ಸ್ವಲ್ಪ ಲೈಟರ್ ಪೆರಿಮೀಟರ್ ಫ್ರೇಮಿಂಗ್ ಅಂತ ಹೇಳ್ಬೋದು. ಪುಷ್ ಸ್ಟಾರ್ಟೇ ಬರುತ್ತೆ ನಿಮಗೆ ಬೇಸ್ ಮಾಡಲಲ್ಲೇ. ದ್ಯಾಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ಆಮೇಲೆ ಪ್ಲಾಸ್ಟಿಕ್ ಕ್ವಾಲಿಟಿ, ಎಸ್ ಅಫ್ಕೋರ್ಸ್ ಟಾಟಾ ಕಂಪೇರ್ ಮಾಡಿದ್ರೆ ಪ್ಲಾಸ್ಟಿಕ್ ಕ್ವಾಲಿಟಿ ಸ್ವಲ್ಪ ಡೌನ್ ಆಗಿದೆ. ಯು ಕ್ಯಾನ್ ಸ್ಮೆಲ್ ಇಟ್ ಆ್ಯಕ್ಚುಲಿ ವೆನ್ ಯು ಗೋ ಆನ್ ರೈಟ್. ಈಗ ನೀವು ಫೈಬರ್ ಪಾರ್ಟಿಕಲ್ಸ್ ಪ್ರತಿಯೊಂದು ನೋಡ್ತಾ ಇದ್ದರೆ ಸ್ವಲ್ಪ ಟಾಟಾ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಅನಿಸುತ್ತೆ. ಬಟ್ ಮೈಲೇಜ್ಗೋಸ್ಕರನೇ ಗಾಡಿ ಇದೆ, ಇಷ್ಟು ದೊಡ್ಡ ಗಾಡಿ. ಮೈಲೇಜ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ನೀವು ಸ್ಟೇರಿಂಗ್ ನಾವು ಚೆಕ್ ಮಾಡಿದ್ವಿ, ಹಾರ್ಮ್ ರೆಸ್ಟು ಮುಂದೆ ಹಿಂದೆ ಆರಾಮಾಗಿ ಹೋಗುತ್ತೆ. ಸ್ಟೇರಿಂಗು ಅಷ್ಟೇ, ನಿಮಗೆ ಟೆಲಿಸ್ಕೋಪಿಕ್ಕೂ ಬರುತ್ತೆ. ಆಮೇಲೆ ಮುಂದೆ ಹಿಂದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಆಮೇಲೆ ಹೈಡ್ರಾಲಿಕ್ ಸೀಟ್ ಐಟು ಬರುತ್ತೆ ಡ್ರೈವರ್ಗೆ ಬೇಸ್ ಮಾಡಲಲ್ಲೇ. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಆಮೇಲೆ ಸ್ಟೇರಿಂಗ್ ಬಂದುಬಿಟ್ಟು ನಿಮಗೆ ಡಿ ಕಟ್ ಬರಲ್ಲ, ನಾರ್ಮಲ್ ರೌಂಡ್ ಸ್ಟೇರಿಂಗ್ ಬರುತ್ತೆ. ಬಟ್ ಟಾಪ್ ಎಂಡಲ್ಲಿ ಇದು ಬಂದುಬಿಟ್ಟು ನಾವು ನೋಡ್ತಿರೋದು ಸಿಗ್ಮಾ ಹೈಬ್ರಿಡ್ ಸ್ಮಾರ್ಟ್ ವೇರಿಯಂಟು. ಸೊ ಟಾಪ್ ಎಂಡಲ್ಲಿ ನಿಮಗೆ ಟೆಲಿಸ್ಕೋಪಿಗೆ ಬರುತ್ತೆ, ಮುಂದೆ ಹಿಂದೆನು ಆರಾಮಾಗಿ ಎಳ್ಕೊಬೋದು ಸ್ಟೇರಿಂಗ್ನ. ಇದೊಂದು ನಂಗೆ ಭಾರಿ ಇಷ್ಟ ಆಯಿತು. ಆಮೇಲೆ ಟೆಸ್ಟ್ ಸ್ಕ್ರೀನು ಅಷ್ಟೇ, ಶೋರೂಮಲ್ಲಿ ಹಾಕ್ಸ್ಕೊಂಡ್ರಿ 27,000ದಿಂದ 30,000 ತನಕ ಹೇಳ್ತಾರೆ. ನಾವು ಹಾಗೆ ಪ್ಲಾಸ್ಟಿಕ್ ಕ್ವಾಲಿಟಿ ಚೆಕ್ ಮಾಡ್ತಾಯಿದ್ವಿ. ಸೊ ಫಾರ್ ಓಕೆ ಅಂತ ಹೇಳ್ಬೋದು. ಬಟ್ ಅದೇ, ನೀವೇನಾದರೂ ಟಾಟಾ ನೋಡ್ಕೊಂಡು ಬಂದಿದ್ರೆ ಈ ಗಾಡಿ ಸ್ವಲ್ಪ ಮೆಟಲ್ ವಿಷಯದಲ್ಲಿ ಅಥವಾ ಪ್ಲಾಸ್ಟಿಕ್ ವಿಷಯದಲ್ಲಿ ಕ್ವಾಲಿಟಿ ಬೇರೆ ಥರ ಇದೆ ಅಂತ ಅನಿಸುತ್ತೆ. ಬಟ್ ಗಾಡಿ ಓಡ್ಸ್ ನೋಡೋ ತನಕ ನೀವು ಹೇಳೋಕ್ಕಾಗಲ್ಲ. ಆಮೇಲೆ ಸೀಟನ್ನು ನೀವು ಆರಾಮಾಗಿ ಸ್ಪ್ಲಿಟ್ ಸೀಟಾಗಿ ಫೋಲ್ಡ್ ಮಾಡ್ಕೋಬೋದು. ಈಗ ನಾವು ಡೈರೆಕ್ಟಾಗಿ ಒಂದು ಸಲ ಬೂಟ್ ಸ್ಪೇಸ್ ನೋಡೋಣ. ಇದ್ರದ್ದು ಬೂಟ್ ಸ್ಪೇಸ್ ಬಂದಿತ್ತು 373. ಸೊ ಅಂದರೆ ನೆಕ್ಸಾನ್ಗಿಂತನೂ ಜಾಸ್ತಿ ಅಂತ ಹೇಳ್ಬೋದು, 373. ಆಮೇಲೆ ಇದ್ರದ್ದು ಟಾಪ್ ಎಂಡಲ್ಲಿ ಬಂದುಬಿಟ್ಟು ಬ್ಯಾಟ್ರಿ ಹಿಂದ್ಗಡೆಯೇ ಕೊಟ್ಟಿರ್ತಾನೆ. ಅದರದ್ದು ಹೈಬ್ರಿಡ್ ಸ್ಟ್ರಾಂಗ್ ವೇರಿಯಂಟ್ ಅಂತ ಅದು, ಅದರಲ್ಲಿ 265 ಬೂಟ್ ಸ್ಪೇಸ್ ಬರುತ್ತೆ, ಇದು 373 ಬರುತ್ತೆ. ಬಿಕಾಸ್ ಇದ್ರದ್ದು ಸಣ್ಣ ಬ್ಯಾಟ್ರಿ, ಫ್ರಂಟ್ ಡ್ರೈವರ್ ಕೋ ಪ್ಯಾಸೆಂಜರ್ ಪಕ್ಕದಲ್ಲಿ ಸೀಟ್ ಅಂಡ್ರಲ್ಲಿ ಕೂರಿಸೋದ್ರಿಂದ ಇದ್ರದ್ದು 373 ಬೂಟ್ ಸ್ಪೇಸು. ಸೊ ಅದೊಂದು ಡಿಫ್ರೆನ್ಸು ಟಾಪ್ ಎಂಡಿಗೆ ಇದಕ್ಕೂ. ಬಟ್ ಮೋರ್ ದೆನ್ ಇನಫು, ನೀವೇನಾದರೂ ಈ ಪ್ರೈಸ್ ಬ್ಯಾಕೆಟಲ್ಲಿ ಗಾಡಿ ನೋಡ್ತಾ ಇದ್ದರೆ ಕಣ್ಣು ಮುಚ್ಕೊಂಡು 13,40,000 ನಿಮ್ಗೆ ಆನ್ ರೋಡು ವಿತ್ ಇನ್ಶೂರೆನ್ಸ್ ವಾರಂಟಿ ಎಲ್ಲ ಈ ಗಾಡಿ ಬಂದುಬಿಡುತ್ತೆ. ಈಗ ಆಫರಲ್ಲಿ ಏನೋ ನಡೀತಿದೆ ಅಂತೆ. ಬಟ್ ನಾನು ನೆಕ್ಸಾನ್ ಓನರ್ ಆಗಿದ್ರು ಅಂದರೆ ಐ ವಾಂಟೆಡ್ ಟು ಜಸ್ಟ್ ಕಂಪೇರ್ ದ ಕ್ವಾಲಿಟಿ ಆಫ್ ದ ಇದು ಸ್ಟೀಲು, ಆಮೇಲೆ ಈ ಡೋರ್ ಕ್ವಾಲಿಟಿ ಎಲ್ಲ. ನೀವು ಟಾಟಾದು ಬೀಳಬೇಕಾದ್ರೇ ಬೇರೆ ಥರ ಫೀಲಿಂಗು, ಇದರದ್ದೇ ಒಂದು ಡಿಫ್ರೆಂಟ್ ಫೀಲಿಂಗು. ಬಿಕಾಸ್ ಇದು ಬಂದುಬಿಟ್ಟು ಮೈಲೇಜು ಟಾಟಾಗಿಂತ ಜಾಸ್ತಿ ಕೊಡುತ್ತೆ. ಆಮೇಲೆ ನಿಮಗೆ ಗೊತ್ತಿದೆ ಇದು 4 ಸಿಲಿಂಡ್ರ್ ಬರುತ್ತೆ, ನೆಕ್ಸಾನ್ ಬಂದುಬಿಟ್ಟು 3 ಸಿಲಿಂಡ್ರ್ ಬರುತ್ತೆ. ಬಟ್ ಇದರದ್ದು ಪವರ್ ಸ್ಪೆಕ್ಕು ಸ್ವಲ್ಪ ಕಡಿಮೆ ಇದೆ. ಪವರ್ ಸ್ಪೆಕ್ ಬಂದುಬಿಟ್ಟು ನೆಕ್ಸಾನ್ 170 Nm ಟಾರ್ಕ್ ಜನ್ರೇಟ್ ಮಾಡಿದ್ರೆ ಇದು 136 Nm ಅಷ್ಟು ಟಾರ್ಕ್ನ ಜನ್ರೇಟ್ ಮಾಡುತ್ತೆ. ಇನ್ನು BHP ಗೆ ಹೋದರೆ 102 ಅಷ್ಟು ಇದು ಜನ್ರೇಟ್ ಮಾಡುತ್ತೆ, ನೆಕ್ಸಾನ್ 118 ಅಷ್ಟು.
ಜನ್ರೇಟ್ ಮಾಡುತ್ತೆ. ಆಮೇಲೆ ನೆಕ್ಸಾನ್ ಬಂದ್ಬಿಟ್ಟು 6 ಸ್ಪೀಡು, ಇದು ಬಂದ್ಬಿಟ್ಟು 5 ಸ್ಪೀಡು. ಸೊ ಪಿಕಪ್ಪು ಆ ವಿಷಯದಲ್ಲೆಲ್ಲ ಇದನ್ನು ನೆಕ್ಸಾನ್ ಜೊತೆ ಕಂಪೇರ್ ಮಾಡೋಕೆ ಹೋಗಬೇಡಿ. ಬಟ್ ಡ್ರೈವಿಂಗ್ ಪ್ಲೇಜರ್ ಆಗಲಿ, ನೀವೇನಾದರೂ 120-130 ಹೋಗ್ತೀರಾ ಅಂದರೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೊಡಿಬೋದು. ಬಟ್ ಅದೇ ನೆಕ್ಸಾನ್ ಬಂದ್ಬಿಟ್ಟು ನಿಮಗೆ ಟರ್ಬೋ ವೇರಿಯಂಟು, ಇದರಲ್ಲಿ ಟರ್ಬೋ ಬರಲ್ಲ. ಹಾಗೆ ನಾವು ಪಕ್ಕದಲ್ಲಿ ಇದುವಂಥ ಹೈಬ್ರಿಡ್ ಸ್ಟ್ರಾಂಗ್ ವೇರಿಯಂಟ್ನು ಚೆಕ್ ಮಾಡಿದ್ವಿ. ಇದಂತೂ ತುಂಬ ಚೆನ್ನಾಗಿದೆ. ಬಟ್ ಇದ್ರದ್ದು ಪ್ರೈಸ್ ಕೇಳಿದ್ರೆ ನೀವು ದಂಗಾಗ್ಬಿಡ್ತೀರಿ, 24 ಲಕ್ಷ ಅಂತ. ಬಿಕಾಸ್ ಇದ್ರದ್ದು ಟೆಕ್ನಾಲಜಿನೇ ಬೇರೆ. ಇದರಲ್ಲಿ ಇನ್ನೊಂದು ದೊಡ್ಡ ಬ್ಯಾಟ್ರಿ ಬರುತ್ತೆ, ಅದನ್ನು ಅವ್ರು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಗಾಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದ್ರ ಮೈಲೇಜ್ ಕೋಟ್ ಮಾಡಿದ ಕಂಪ್ನಿ 32, ಸೊ ಆಲ್ಮೋಸ್ಟ್ 27 ತನಕ ಎಷ್ಟೋ ಜನ ತೆಗೆದಿದ್ದಾರೆ. ಬಿಕಾಸ್ ಇದು ಎಲೆಕ್ಟ್ರಿಕ್ ಪ್ಲಸ್ ಪೆಟ್ರೋಲ್ ವೇರಿಯಂಟು, ನೀವು ಬ್ರೇಕಿಂಗ್ ಮಾಡಬೇಕಾರೆಲ್ಲ ಆದಷ್ಟು ರೀಜನ್ರೇಟ್ ಆಗ್ತಾಯಿರುತ್ತೆ, ಸ್ಟಾರ್ಟ್ ಮಾಡಬೇಕಾದ್ರೆ ಅಂತ ಸ್ಟೋರೇಜ್ ಮಾಡಿರುವಂಥ ಬ್ಯಾಟ್ರಿಲಿ ಗಾಡಿ ರನ್ ಆಗುತ್ತೆ. ಸೊ ಆ ಥರ ಎಲ್ಲ ತುಂಬ ಸ್ಪೆಕ್ಗಳಿದೆ ಇದರಲ್ಲಿ. ಸೊ ಇದು ಮೈಲೇಜ್ ವೈಸು ಇದನ್ನು ಟಚ್ ಮಾಡೋಕ್ಕಾಗಲ್ಲ ಬೇರೆ ಯಾವುದೂ ಗಾಡಿನೂ. ನಾವು ನೋಡಿದಂಥ ವೈಟ್ ಗಾಡಿ ಆಗಲೇ ಬಂದ್ಬಿಟ್ಟು ಸ್ಮಾರ್ಟ್ ಹೈಬ್ರಿಡು, ಅದರಲ್ಲೂ ಬ್ಯಾಟ್ರಿ ಬರುತ್ತೆ, ಅದೂ ಮೈಲೇಜ್ 23 ತನಕ ಬರುತ್ತೆ. ಬಟ್ ದಿಸ್ ಆ್ಯಸ್ ಅ ಬಿಗರ್ ಬ್ಯಾಟ್ರಿ. ಸೊ ಇದು ಟಾಪ್ ಮಾಡಲು, ನಾವು ಸುಮ್ಮನೆ ಹಂಗೆ ಚೆಕ್ ಮಾಡ್ತಾಯಿದ್ವಿ. ಆಮೇಲೆ ಫಿಟ್ ಆ್ಯಂಡ್ ಫಿನಿಶ್ ವೈಸ್ ಎಲ್ಲ ಎರಡೂ ಸೇಮ್ ಇದೆ. ನಿಮಗೆ ಸ್ವಲ್ಪ ಇನ್ನೂ ಪ್ರೀಮಿಯಮ್ ಆಗಿ ಬರುತ್ತೆ ಇದರಲ್ಲಿ, ಎಸ್ ಇವೆಂಟ್ಸ್ ಸುತ್ತಮುತ್ತ ಎಲ್ಲ. ಹಾಗೆ ನಾವು ಆಕ್ಸಿರೀಸ್ ಕೇಳ್ತಾಯಿದ್ವಿ, ಆಕ್ಸಿರೀಸು ಅಷ್ಟು ಇಷ್ಟ ಆಗಲಿಲ್ಲ. ಪ್ರೈಸ್ ಕೋಟ್ ಮಾಡಿದ್ದವರು 30,000, ಇದೇನು ಜೆನ್ಯೂನ್ ಆಕ್ಸಿರೀಸ್ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಮಾರುತಿ ಸುಜುಕಿ ಲೋಗೋ ಏನೂ ಇಲ್ಲ. ಆಮೇಲೆ ಅವ್ರ ಹತ್ರ ವಿಚಾರಿಸ್ತಾ ಗೊತ್ತಾಯಿತು, ಇದೂ ಆಫ್ಟರ್ ಮಾರ್ಕೆಟೇ. ಬಟ್ ಇವರು ಸೆಲೆಕ್ಟರ್ ಬ್ರ್ಯಾಂಡ್ನ ಮಾರ್ತಾರೆ, ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ಇದು ಚೆನ್ನಾಗಿದೆ ಅಂತ ಇದನ್ನು ಮಾರ್ತಾಯಿದ್ದಾರೆ. ಸೊ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ, ನಿಮಗೆ ಹಿಂದ್ಗಡೆ ಸ್ಪೀಕರ್ಸು ಇದೆಲ್ಲ ಬಂದುಬಿಡುತ್ತೆ 30,000-ಗೆ. ಹಾಗೆ ನಾವು ಒಂದು ಟೆಸ್ಟ್ ಡ್ರೈವ್ ಹೋಗೋಣ ಅಂತ ಬಂದ್ವಿ. ನಮ್ಗೆ ಕೊಟ್ಟಿದ್ದಂಥ ಸ್ಮಾರ್ಟ್ ಹೈಬ್ರಿಡ್ ಸೇಮ್ ನಾವು ನೋಡಿದ್ವಲ್ಲ, ಅದರದ್ದು ನೆಕ್ಸ್ಟ್ ವೇರಿಯಂಟ್ ಡೆಲ್ಟಾ ವೇರಿಯಂಟ್ನ ನಾವು ಈಗ ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ವಿ. ಖುಷಿಯಾಗಿದ್ದ ವಿಷಯ ಅಂದರೆ 4 ಸಿಲಿಂಡರ್ ಆಗಿರೋದ್ರಿಂದ ನೆಕ್ಸಾನ್ಗಿಂತ ಇನಿಷಿಯಲ್ ಪಿಕಪ್ಪಲ್ಲಿ ಇದು ಒಂಥರ ಫನ್ ಆಗಿದೆ ಗಾಡಿ. ಆಮೇಲೆ ಲೆಗ್ ರೂಮು ಅಷ್ಟೇ, ನಾವು ಕಾಲಿಟ್ಕೊಂಡಿರೋದು ನೋಡಿದ್ರೆ ತುಂಬ ಅಗಲೂ ಆಗಿದೆ. ಸೊ ಅದು ಭಾಳ ಖುಷಿಯಾಯಿತು. ಆಮೇಲೆ ನಿಮಗೆ ಆಟೋ ಎ ಸಿ ಬರುತ್ತೆ ಅಂದರೆ ನೀವು ಆನ್ ಮಾಡಿದ ತಕ್ಷಣ ಎಕ್ಸ್ಪ್ರೆಸ್ ಕೂಲಿಂಗ್ ಬರೋಲ್ಲ. ಆಟೋ ಎ ಸಿ ಅಂದರೆ ಆಟೋಗೆ ಇಟ್ಬಿಟ್ರೆ ಇಮಿಡಿಯೇಟಾಗಿ ಕೂಲಿಂಗು ಫೈಕ್ ತಗೊಂಡು ಈಸಿಯಾಗಿ ಬೇಗ ಇಮಿಡಿಯೇಟಾಗಿ ಕೂಲಿಂಗ್ ಆಗುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ಸು ನಿಮಗೆ ಬೇಸ್ ಮಾಡಲಲ್ಲೇ ಕೊಟ್ಬಿಟ್ಟಿದ್ದಾನೆ. ಸೊ ಅದೊಂದು ಖುಷಿಯಾಯಿತು ನನಗೆ. ಆಮೇಲೆ ಒಂದು ಮಿಸ್ಸಿಂಗ್ ಪಾಯಿಂಟ್ ಏನು ಅನಿಸಿದೆ ಅಂದರೆ, ಇಷ್ಟು ದೊಡ್ಡ ಗಾಡಿಗೆ ದೇ ಶುಡ್ ಹ್ಯಾವ್ ಗಿವನ್ 6 ಗೇರ್ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇದ್ರದ್ದು ಇಂಜಿನ್ ಬಂದ್ಬಿಟ್ಟು 1.5 ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು, ನೆಕ್ಸಾನ್ 1.2 ಟರ್ಬೋ ಇಂಜಿನು. ಸೊ ಐ ಥಿಂಕ್ 1.5 ಲೀಟರ್ ಇಂಜಿನ್ಗೆ ಕೊಡ್ಬೋದಾಗಿತ್ತು 6 ಸ್ಪೀಡ್ ಅಂತ ಅನಿಸುತ್ತೆ. ನೀವು ಗಾಡಿ ಓಡಿಸ್ಬೇಕಾದ್ರೂ ಎಲ್ಲೋ ಒಂದು ದೊಡ್ಡ ಗಾಡಿ ಓಡಿಸಿದ್ದೆ ಫೀಲಿಂಗ್ ಬರುತ್ತೆ. ಆಲ್ಮೋಸ್ಟು ನಿಮಗೆ ಇನೋವಾ ತೊಗೊಳ್ಳೋ ಆಸೆ ಇದ್ದು ಬಟ್ ಇನೋವಾ ತೊಗೊಳಕ್ಕಾಗ್ತಲ್ಲ, ದುಡ್ಡಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಯಾಕಂದರೆ ಬಿಗ್ ಕಾರ್ ಅಂತ ಅನಿಸುತ್ತೆ. ನನ್ನ ತಮ್ಮವ್ರೂ RS ಆಲ್ಟ್ರೋಸು ಯೂಂಡಾ ಇವೆನ್ಯೂ ಎಲ್ಲ ಓಡಿಸಿದ ಮೇಲೆ ಲಾಸ್ಟಲ್ಲಿ ಈ ಗಾಡಿ ಚೆಕ್ ಮಾಡ್ತಾಗ ಅನಿಸಿದ್ದು, ಫಾರ್ ದಿಸ್ ಪ್ರೈಸ್ ಪಾಯಿಂಟ್ ನಿಮ್ಮ ಹತ್ರ ಏನೋ ದುಡ್ಡಿದ್ರೆ ಇನ್ನೂ 100,000 ಎಕ್ಸ್ಟ್ರಾ ಮಾಡ್ಕೋತೀನಿ. ಫ್ರಾಂಕ್ಸ್ ನೋಡ್ತಾ ಇದ್ದೀನಿ. ಆಮೇಲೆ ಪಾರ್ಕಿಂಗ್ ಸ್ಪೇಸ್ ಇದ್ದರೆ ಬೆಂಗಳೂರಲ್ಲಿ ಮ್ಯಾನೇಜ್ ಆಗುತ್ತೆ. ಈಗ ವೀಕ್ಲಿ ಒನ್ಸ್ ಮಾತ್ರ ನಾನು ಲಾಂಗ್ ಡ್ರೈವ್ ಹೋಗೋದು ಅಂತ ಅಂದರೆ ಮಾತ್ರ ಗಾಡಿ ತೊಗೋಬೇಕು. ಬಿಕಾಸ್ ಪ್ರತಿ ಸಲ ನಾವು ಇಬ್ಬರೇ ಇರ್ತೀವಿ ಮನೇಲಿ, ಸುಮ್ಮನೆ ಗಾಡಿ ತೊಗೊಂಡು ದೊಡ್ಡ ದೊಡ್ಡ ಗಾಡಿಗಳು ತೊಗೊಂಡು ಪಾರ್ಕಿಂಗ್ ಹಿಂಸೆ. ಆಮೇಲೆ ಅಷ್ಟು ಸೇಫ್ಟಿನೂ ಅಲ್ಲ ಆಚೆ ನಿಲ್ಲಿಸೋದು ದೊಡ್ಡ ಗಾಡಿ. ನಾನು ಗ್ರ್ಯಾಂಡ್ ವಿಟಾರ ನೋಡಿದಾಗ ಇದು ಆಲ್ಮೋಸ್ಟ್ ಒಂದು 20 ಲಕ್ಷ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾಗ ಗೊತ್ತಾಗಿದ್ದು ಸಿಗ್ಮಾ ವೇರಿಯಂಟ್ ಬಂದ್ಬಿಟ್ಟು 13 ಲಕ್ಷಕ್ಕೆಲ್ಲ ಬಂದುಬಿಡುತ್ತೆ ನಿಮಗೆ, ವಿಚ್ ಆಸ್ ಆಲ್ ದ ಆಪ್ಷನ್ಸ್. ನಿಮಗೆ ಅಲೋಜನ್ದೊಂದು ಬಲ್ಬು ಬಿಟ್ಟರೆ ಅದನ್ನು ಚೇಂಜ್ ಮಾಡಿಸ್ಕೋಬೋದು. ಪ್ರೊಜೆಕ್ಟರ್ ಲ್ಯಾಂಪ್ಸ್ ಆಗಲಿ ಎಲ್ಲ ಬಂದುಬಿಡುತ್ತೆ ಅದರಲ್ಲೇ. ಆಮೇಲೆ ಫುಲ್ ಟೇಲ್ ಲೈಟ್ಸು ಅಂದರೆ ಕಂಪ್ಲೀಟಾಗಿ ಹಿಂದ್ಗಡೆ ಬ್ರೇಕಿಂಗ್ ಮಾಡಿದಾಗ ಲೈಟ್ ಬರೋದು ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ. ಅದೆಲ್ಲ ಪ್ರತಿಯೊಂದೂ ಬೇಸ್ ಮಾಡಲಲ್ಲೇ ಕೊಟ್ಬಿಟ್ಟಿದ್ದಾನೆ. ಏನು ಮಿಸ್ಸಿಂಗ್ ಆಗೋದು ಅಂದರೆ ಒಂದು ಟಚ್ ಸ್ಕ್ರೀನು, ಆಮೇಲೆ ಬಂದುಬಿಟ್ಟು ನಿಮಗೆ ಮುಂದಗಡೆ LEDsು, ಆಮೇಲೆ ಇದರಲ್ಲೂ ಡ್ಯುವೆಲ್ ಡ್ರಮ್ ಬ್ರೇಕೇ ಬರೋದು, 2 ಡಿಸ್ಕ್ ಬ್ರೇಕು 2 ಡ್ರಮ್ ಬ್ರೇಕ್ ಬರುತ್ತೆ. ಮಾಮೂಲಿ ಎಲ್ಲ ಗಾಡಿಗಳಲ್ಲಿ ಈ ಸೆಗ್ಮೆಂಟಲ್ಲಿ ಇದೇ ಬರೋದು. ಒಂದ್ಸಲ ರನ್ನಿಂಗ್ ಟೇಲ್ ಲೈಟ್ಸ್ ತೋರಿಸ್ತೀನಿ, ಟಾಪ್ ಇಂದ ಬೇಸ್ ತನಕ ಇದೇ ಬರುತ್ತೆ. ಆಮೇಲೆ ನಾವು ಸ್ಟ್ರಾಂಗ್ ಹೈಬ್ರಿಡ್ ಬಗ್ಗೆ ಹೋಗ್ಬಿಟ್ಟು ಒಂದ್ಸಲ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ. Much later. Okay. ಇದು ಹೈಬ್ರಿಡ್ ಪ್ಲಸ್ ವೇರಿಯಂಟ್ ಸ್ಟ್ರಾಂಗ್ ಹೈಬ್ರಿಡ್ ಅಂತ ಹೇಳ್ತಾರೆ. ECVT ಅಂತಾರೆ. ECVT ಅಂತಾರೆ, ಎಲೆಕ್ಟ್ರಿಕ್ ಪ್ಲಸ್ ಪೆಟ್ರೋಲ್ ಅಂತ ಹೇಳ್ತಾರೆ. ಹೇಳಿ. ಇದು ಬ್ಯಾಟ್ರಿ ಆ್ಯಕ್ಚುಲಿ, ಇದು ಇನ್ವರ್ಟರ್. ಅಂದರೆ ಈ ಬ್ಯಾಟ್ರಿಗೆ ಪವರ್ ಹೆಂಗೆ ಸಪ್ಲೈ ಮಾಡಬೇಕು, ಈ ಸಪ್ಲೈ ಆಗಿರೋ ಪವರ್ನ ಹೆಂಗೆ ಬಿಡಬೇಕು 40 ಇಂದ ಅನ್ನೋ ಒಂದು ಟೆಕ್ನಾಲಜಿ ಇದೆಯಲ್ಲ, ಇವೆರಡು ಮೋಟ್ರು. ನೀವು ಇಂಜಿನ್ ಆನ್ ಮಾಡಿದ್ರೆ ಈ ಬ್ಯಾಟ್ರಿಯಿಂದ ಕೊಡುತ್ತೆ ಆನ್ ಮಾಡಿದಾಗ. ನಾರ್ಮಲ್ ಗಾಡಿ ಇಲ್ಲಾದ್ರೆ ಪೆಟ್ರೋಲಿಂದ ಕೊಡುತ್ತೆ, ಇಗ್ನೈಟ್ ಮಾಡುತ್ತೆ. ಕಾಣಿಸಿದೆ ನಿಮಗೆ? ರನ್ ಮಾಡುತ್ತೆ, ಇಗ್ನೈಟ್ ಆಗಿದೆ ಬ್ಯಾಟ್ರಿಲಿ. ಓಕೆ. ಸೆಕೆಂಡ್ ಆಯ್ತಾ? ನೆಕ್ಸ್ಟು ಅಲ್ಲಿ ಮೈಲೇಜ್ ಹೊಡಿತು. ಕ್ರೂಸ್ ಕಂಟ್ರೋಲ್ ಮಾಡಿದಾಗ ನೀವು
ಈ ಬ್ಯಾಟ್ರಿ ಎಷ್ಟು ಚಾರ್ಜಿಂಗ್ ಆಗಿರುತ್ತೆ ನೋಡಿದ್ರೆ ಶೆಲ್ ಒನ್ ಟೂ ತ್ರೀ ಫೋರ್ ಫೈವ್ ಶೆಲ್ ಎಷ್ಟು ಚಾರ್ಜಿಂಗ್ ಇರುತ್ತೋ ಅಷ್ಟು ಇವಿಲೇ ಓಡುತ್ತೆ 40 ಓಡಿಸಿದ್ರೆ. ಕೆಲವರು ಕೇಳ್ತಾರೆ ಸರ್ ಇವಾಗ ನಾನು 40 ಓಡಿಸ್ತೇನೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ಅಂತಾರೆ. ಹಂಗೆ ಅಂದ್ರೆ 40 ಗಿಟ್ರೆ ಮಾತ್ರ ಸರ್, 40 ಗಿಟ್ರೆ 40 ಬಿಲೋ ಇಂದ ಇಟ್ಟರೆ ಮಾತ್ರ 70 ಕೆಲ ಕ್ರೂಸ್ ಕಂಟ್ರೋಲ್ ಇದ್ರೆ ಆಗಲ್ಲ, 40 ಪ್ಲಸ್ ಮೇಲೆ ಇದ್ರೇ ಲೂಸ್ ಆಗ್ತದೆ. ಇದು 40 ಓಡಾಡಿ ಇದ್ರೆ ಎಲ್ಲ ತೀರಾ ನೀವು ಆಕ್ಸಲೇಟರ್ ಪ್ರೆಸ್ ಮಾಡ್ತೀರಾ, ಆಕ್ಸಲೇಟರ್ ಪ್ರೆಸ್ ಮಾಡಿದ್ರೆ ನೋಡಿ ಸಪ್ಲೈ ಆಗ್ತಿರ್ತಾರೆ. ತಿರುಗ ನೀವು ಬ್ರೇಕ್ ಒತ್ತೀರಾ ಓಡಿಸ್ಬೇಕಾದ್ರೆ ಕಾಮನ್ ಆಕ್ಸಲೇಟರ್ ಬ್ರೇಕ್ ಸಾಮಾನ್ಯವಾಗಿ ಒತ್ತೇ ಒತ್ತೀರಾ, ತಿರ್ಗ ಬ್ರೇಕ್ ಪ್ರೆಸ್ ಮಾಡಿದ್ರೆ ಕೂಡ ರೀಜನರೇಟ್ ರಿವರ್ಸ್ ಓಲಾ ಥರ. ಸೂಪರ್. ಈಗ ಇದು ಬಂದ್ಬಿಟ್ಟು ಈ ಮಾಡ್ಲಲ್ಲಿ ಇದೆ ಅಲ್ವಾ, ಈಗ ಆ ಮಾಡ್ಲ್ ಏನು ಡಿಫ್ರೆನ್ಸ್? ಈ ಬ್ಯಾಟ್ರಿನ ಇಲ್ಲಿ ಇಟ್ಟಿರ್ತಾರೆ, ಈ ಬ್ಯಾಟ್ರಿ ಬಂದು ಇಲ್ಲಿ ಇರುತ್ತೆ, ಬಟ್ ಇದು ಬಂದು ಪವರ್ ಜಾಸ್ತಿ 78 ವ್ಯಾಟ್ ಏನೋ ಬರುತ್ತೆ. ಇದು ಬಂದು ಸ್ಮಾಲ್ ಸ್ಮಾರ್ಟ್ ಆಗಿ ಬೇಡಿದ್ರೆ ಚಿಕ್ಕದಾಗೆ ಇಂಜಿನ್ ಆನ್ ಆದಾಗ ಆಫ್ ಆದಾಗ ಅಷ್ಟೇ, ಮತ್ತೆ ಪವರ್ ಜಾಸ್ತಿ ಬೇಕು ಅಂದಾಗ ಆ ಬ್ಯಾಟ್ರಿಲಿ ಏನು ಚಾರ್ಜಿಂಗ್ ಆಗಿರುತ್ತೆ ಪವರ್ ಅವಾಗ ಸಪ್ಲೈ ಮಾಡೋದ್ರಿಂದ ನಿಮಗೆ ಸಿಟಿಲಿ 14-15 ಐವಿಲ್ 18-20 ಬರುತ್ತೆ. ಇದರಲ್ಲಿ ಇಷ್ಟು ಇದ್ದಾಗ ವರ್ಕ್ ಆಗುತ್ತೆ ಅದರಲ್ಲಿ ಒಂದು ಎರಡು ಅಷ್ಟೇ. ಓಕೆ, ಥ್ಯಾಂಕ್ ಯು ಪ್ರದೀಪ್. ಹಾಂ ಸರ್. ನೆಕ್ಸಾ ಶೋರೂಮ್ ಮೈಸೂರು ರೋಡಲ್ಲಿರುವಂಥ ಪ್ರದೀಪ್ ಅವ್ರನ್ನ ಬಂದು ಮೀಟ್ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಗಾಡಿ ಬಗ್ಗೆ. ಆಲ್ಮೋಸ್ಟ್ ತಮ್ಮವ್ರಿಗೆ ಈ ಗಾಡಿನೇ ಖುಷಿಯಾಗಿದೆ, ಬಿಕಾಸ್ ಬೇಸ್ ಮಾಡಲ್ಗೆ ಯಾವುದೇ ಗಾಡಿನೂ ನೋಡಿದ್ರೆ ಪ್ರತಿಯೊಂದು ಆಕ್ಸೆಸರೀಸ್ ಅದು ಇದು ಎಲ್ಲ ಚೇಂಜಸ್ ಮಾಡಿಸ್ಬೇಕು, ಬಟ್ ಇದರಲ್ಲಿ ಅಂಥದ್ದೇನು ಜಾಸ್ತಿ ಕೆಲಸ ಇಲ್ಲ ಎಕ್ಸೆಪ್ಟ್ ಫಾರ್ ಇನ್ಫೋಟೈನ್ಮೆಂಟ್ ಸಿಸ್ಟಮಿಂಗ್ಸ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಒಂದು ಅಪ್ಡೇಟ್ ಮಾಡಿಸ್ಬಿಟ್ರೆ ಫುಲ್ ಗಾಡಿ ನಿಮಗೆ ರೆಡಿ. ಸೊ ಹಿಂದ್ಗಡೆ ಸೀಟಲ್ಲೂ ಅಷ್ಟೇ, ಮೂರು ಜನಕ್ಕೂ ಅಡ್ರೆಸ್ಟ್ ಬರುತ್ತೆ. ಡೋರ್ ಕ್ವಾಲಿಟಿ ಎಲ್ಲ ಕಂಪೇರ್ ಮಾಡಿದ್ರೆ ಎಸ್, ಟಾಟಾಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಡೌನ್ ಇದೆ, ಬಟ್ ಸ್ಟಿಲ್ ಮೈಲೇಜ್ ವೈಸ್. ಸೇಫ್ಟಿ ವಿಷಯದಲ್ಲೂ ಅಷ್ಟೇ, ಗಾಡಿ ಲೆಂತ್ ಇರೋದ್ರಿಂದ ನಿಮಗೇನು ಸೇಫ್ಟಿ ಬಗ್ಗೆನೂ ಅಷ್ಟು ಕನ್ಸರ್ನ್ಸ್ ಬರಲ್ಲ. ಮೂರು ಅಡ್ರೆಸ್ಟು, ಕಪ್ ಹೋಲ್ಡರು, ರೇರ್ ಎಸ್ ಇವೆಂಟ್ಸು ಇದೆಲ್ಲ ಬಂದುಬಿಡುತ್ತೆ ಈ ಗಾಡಿಲೇ, ಬೇಸ್ ವೇರಿಯಂಟಲ್ಲೇ, ಸಿಗ್ಮಾ ವೇರಿಯಂಟಲ್ಲಿ. ಆಮೇಲೆ ನಿಮಗೆ ಒಂಥರ ಲೆದರ್ ಫಿನಿಶ್ಡ್ ಅಲ್ಲ, ಬಟ್ ಲೆದರ್ ಫಿನಿಶ್ ಥರ ಕಾಣಿಸ್ತಾ ರೆಡ್ ಕಾಂಟ್ರಾಸ್ಟ್ ಇರುವಂಥ ಕ್ಯಾಬಿನ್ ಬರುತ್ತೆ. ಸೊ ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು. ಟಾಪ್ ಎಂಡಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ಲೆದರು ಟೆಕ್ಸ್ಟೈಲ್ ಇರುವಂಥದ್ದೇ ಬರುತ್ತೆ, ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ಈ ಫೈಬರ್ನ ತೆಗೆದುಬಿಟ್ಟು. ಆಮೇಲೆ ಹಾಗೆಯೇ ಒಂದು ಕ್ಯೂರಿಯಾಸಿಟಿಗೆ ನಾವು ಈ ಬಾನೆಟ್ ಕ್ವಾಲಿಟಿನೂ ಚೆಕ್ ಮಾಡ್ತಾ ಇದ್ವಿ. ಸೊ ವೆಯ್ಟ್ ವೈಸು ಎಸ್, ಟಾಟಾ ಹೋಲಿಸ್ಕೊಂಡ್ರೆ ಕಮ್ಮಿ ಇದೆ, ಬಟ್ ನಾಟ್ ಟೂ ಬ್ಯಾಡ್. ಹಳೆ ನೆಕ್ಸಾ ಗಾಡಿಗಳಿಗೆ ಹೋಲಿಸ್ಕೊಂಡ್ರೆ ಈ ಗಾಡಿ ಸ್ವಲ್ಪ ಹೆವಿ ಗೇಜ್ ಇದೆ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಆಮೇಲೆ ಮುಂದಗಡೆ ಫೈಬರ್ ಕ್ವಾಲಿಟಿ ಎಲ್ಲ ಅಷ್ಟಕ್ಕಷ್ಟೇ, ಯಾವುದಾದ್ರೂ ನೀವೆಲ್ಲಾದರೂ ಟಚ್ ಮಾಡಿದ್ರೂ ಈಸಿಯಾಗಿ ಕಡಿಮೆ ರೇಟ್ಗೆ ಸಿಗ್ಬೋದು ಅಂತ ಮಾಡಿದ್ದಾರೆ ಏನೋ, ಬಟ್ ನೀವು ನೆಕ್ಸಾ ಬೇರೆ ಹಿಂದಿನ ಗಾಡಿಗಳು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಫಾರ್ ಫಾರ್ ಬೆಟರ್. ಹಾಗೆ ಒಂದು ಬಾನೆಟ್ ಇಂಜಿನ್ ಕಂಪಾರ್ಟ್ಮೆಂಟ್ ಚೆಕ್ ಮಾಡೋಣ ಅಂತ ಓಪನ್ ಮಾಡಿದ್ವಿ. ಇಲಿ ಕಾಟ ಏನೂ ಇರಲ್ಲ. ಏನಕ್ಕೆ ಅಂದರೆ ನಿಮಗೆ ಇದರದ್ದು ಡ್ಯಾಂಪಿಂಗ್ ಬಟ್ಟನೇ ಈಸಿಯಾಗಿ ಕವರ್ ಮಾಡಿದ್ದಾರೆ, ಎಕ್ಸ್ಪೋಸ್ ಆಗಿಬಿಟ್ಟಿಲ್ಲ ಟಾಟಾ ಥರ. ಸೊ ಇದಿಷ್ಟೇ ಸ್ನೇಹಿತರೆ, ಈ ವಿಡಿಯೋಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ನಾನು ಅಪ್ಡೇಟ್ಸ್ ಇಡ್ತೀನಿ ಈ ಗಾಡಿ ತೊಗೋತಾ ಇದ್ದೀವ ಏನು ಕತೆ ಅನ್ನೋದು ಮುಂದಿನ ವೀಡಿಯೋಸಲ್ಲಿ, ಇದ್ರ ಬಗ್ಗೆನೂ ಬರುತ್ತೆ ನಿಮಗೆ. ಸೊ ಚಾನಲ್ನ ಸ್ಟೇ ಟ್ಯೂನ್ಡ್ ಆಗಿರಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ, ಟೇಕ್ ಕೇರ್, ಬೈ.